ಆತಂಕ. ಒಂದೇ ರಾತ್ರಿಯಲ್ಲಿ ಸುಮಾರು 7 ಅಡಿ ನೀರು ಹೆಚ್ಚಳ. ಆತಂಕದಲ್ಲಿ ಚಿಕ್ಕೋಡಿ ಮತ್ತು ನಿಪ್ಪಾನಿ ತಾಲೂಕಿನ ನದಿ ತೀರದ ಜನರು, ಚಿಕ್ಕೋಡಿ ಮತ್ತು ನಿಪ್ಪಾನಿ ತಾಲೂಕಿನ 7 ಸೇತುವೆಗಳು ಜಲಾವೃತ್ತ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬಳಿ ದತ್ತ ಮಂದಿರಕ್ಕೆ ನುಗ್ಗಿದ ನದಿ ನೀರು. ಗಡಿ ಭಾಗದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ಕೃಷ್ಣೆಗೆ ಪ್ರವಾಹ ಭೀತಿ. ಕೃಷ್ಣಾ ಹಾಗೂ ಉಪನದಿಗಳಾದ ವೇದಗಂಗಾ ಮತ್ತು ದೂಧಗಂಗಾ ನದಿಗಳ ಒಳಹರಿವಿನಲ್ಲಿ ಹೆಚ್ಚಳ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ. ಚಿಕ್ಕೋಡಿ ಉಪವಿಭಾಗದ ಕೆಳಹಂತದ 6 ಸೇತುವೆಗಳು ಜಲಾವೃತ್ತ. ಚಿಕ್ಕೋಡಿ ಉಪವಿಭಾಗದ ಯಡೂರ್, ಕಲ್ಲೋಳ್, ಜತ್ರಾಟ್, ಬಿವಶಿ, ಅಕ್ಕೋಳ್, ಸಿದ್ದನಾಳ್, ಭೋಜವಾಡಿ, ಕುನ್ನೂರ್, ಕಾರದಗಾ, ಭೋಜ್, ಹುನ್ನರಂಗಿ, ಭೋಜವಾಡಿ ಸೇತುವೆಗಳು ಜಲಾವೃತ. ನಿಪ್ಪಾನಿ ತಾಲೂಕಿನ ಜತ್ರಾಟ್ ಗ್ರಾಮ ಬಳಿ ವೇದಗಂಗಾ ನದಿ ನೀರು ಹೊಲಗದ್ದೆಗಳಿಗೆ ನುಗ್ಗಿದ ಪರಿಣಾಮ 100 ಎಕರೆ ಬೆಳೆದಿದ್ದ ಬೆಳೆ ಹಾನಿ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆಗಳ 2 ಬದಿಯಲ್ಲಿ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿ ತಾಲೂಕಾಡಳಿತ. ಕೃಷ್ಣಾ ನದಿಗೆ ನೀರು ಹೆಚ್ಚಳ ಹಿನ್ನೆಲೆ ರಾತ್ರೋರಾತ್ರಿ ನದಿ ತೀರಕ್ಕೆ ಭೇಟಿ ನೀಡಿದ ತಾಲೂಕಾಡಳಿತ. ಚಿಕ್ಕೋಡಿ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗನ್ನವರ್ ಹಾಗೂ ತಾಲೂಕಾ ಅಧಿಕಾರಿಗಳು ಕೃಷ್ಣಾ ನದಿ ತೀರದ ಯಡೂರಕ್ಕೆ ಭೇಟಿ ನೀಡಿ ಪರಿಶೀಲನೆ. ಪ್ರವಾಹ ಮುಂಜಾಗ್ರತಾ ಕ್ರಮವಾಗಿ ಆಗಮಿಸಿದ NDRF ತಂಡದ ಜೊತೆ ಚರ್ಚೆ ನಡೆಸಿ ಪ್ರವಾಹ ಮುಂಜಾಗ್ರತಾ ಕ್ರಮಕ್ಕೆ ರೆಡಿಯಾಗುವಂತೆ AC ಸೂಚನೆ. ಆಚಾರ್ಯ ಶಾಂತಿ ಸಾಗರ ಮುನಿಗಳ ಸ್ಮಾರಕ ದೇಶದಲ್ಲಿಯೇ ಮಾದರಿಯನ್ನಾಗಿಸಲು ಬದ್ಧರಾಗಿರುವುದಾಗಿ ಸಚಿವೆ ಶ್ರೀಮತಿ ಶಶಿಕಲಾ ಜೊಳ್ಳೆ ಭರವಸೆ. ಭೋಜ್ದಲ್ಲಿ 2.18 ಕೋಟಿ ರೂಪಾಯಿಗಳ ಮುನಿ ನಿವಾಸಕ್ಕೆ ಭೂಮಿ ಪೂಜೆ. ನಿಪ್ಪಾನಿ ತಾಲೂಕಿನ ಗಡಿ ಭಾಗದಲ್ಲಿ ಪ್ರಥಮಾಚಾರ್ಯ ಶಾಂತಿಸಾಗರ ಮುನಿಗಳ ಜನ್ಮಭೂಮಿ ಭೋಜ್ ಗ್ರಾಮದಲ್ಲಿ ಅವರು ಕಂಡ ಕನಸು ನನಸಾಗಿಸಲು ತಾವು ಬದ್ಧರಾಗಿರುವುದಾಗಿ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಳ್ಳೆ ತಿಳಿಸಿದ್ದಾರೆ. ಅವರು ಭೋಜ್ ಗ್ರಾಮದಲ್ಲಿ ಪ್ರವಾಸೋದ್ಯಮ ನಿಗಮದಿಂದ ಮಂಜೂರಾದ 2.18 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಮುನಿ ನಿವಾಸಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ಕೋಟ್ಯಾಂತರ ಹಿಂದೂಗಳು ಆರಾಧ್ಯರಾದ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸುವ ಈ ಶುಭ ಮುಹೂರ್ತದಲ್ಲಿಯೇ ಆಚಾರ್ಯ ಶಾಂತಿಸಾಗರ ಮುನಿಗಳ ನಿವಾಸಕ್ಕೂ ಭೂಮಿ ಪೂಜೆ ಮಾಡಲಾಗಿದ್ದು, ಮುನಿಗಳ ಸ್ಮಾರಕವನ್ನು ಶಾಂತಿಸಾಗರಪುರಂ ಎಂದು ನಾಮಕರಣ ಮಾಡಿ ದೇಶದಲ್ಲಿಯೇ ಮಾದರಿ ಸ್ಮಾರಕವನ್ನಾಗಿಸಲಾಗುವುದು ಎಂದು ಜೈನ ಪರಂಪರೆಯ ಅಹಿಂಸೆ, ಅಪರಿಗ್ರಹ, ತ್ಯಾಗ ತತ್ವಗಳು ಮನುಕುಲಕ್ಕೆ ಮಾದರಿಯಾಗಿದ್ದು 20ನೇ ಶತಮಾನದಲ್ಲಿಯೇ ಶಾಂತಿಸಾಗರರು ಜಿನ್ ಧರ್ಮದಲ್ಲಿ ಸಾರಿದ್ದರು. ಅವರ ಮಾರ್ಗದರ್ಶನ ತತ್ವಗಳು ಸಕಲ ಮಾನವ ಕುಲಕ್ಕೆ ದಾರಿದೀಪವಾಗಿವೆ ಎಂದು ಸಚಿವರಾದ ಶ್ರೀಮತಿ ಶಶಿಕಲಾ ಜೊಳ್ಳೆ ಅವರು ತಿಳಿಸಿದ್ದಾರೆ. ಇದೇ ವೇಳೆಗೆ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಳ್ಳೆ ಹಾಗೂ ಸಂಸದರಾದ ಶ್ರೀ ಅಣ್ಣಾ ಸಾಹೇಬ್ ಜೊಳ್ಳೆ ದಂಪತಿಗಳು ಆಚಾರ್ಯ ಶಾಂತಿಸಾಗರ್ ತಪೋಭೂಮಿ ಪ್ರಣೇತ ಮುನಿ 108 ಪ್ರಜ್ಞೆ ಸಾಗರ್ ಮುನಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುನಿಗಳಿಂದ ಆಶೀರ್ವಚನ ಪಡೆದರು. ಸಮಾರಂಭದಲ್ಲಿ ಅಪ್ಪ ಸಾಹೇಬ್ ಪಾಟೀಲ್, ಆದ್ಗೌಡ್ ಪಾಟೀಲ್, ತಾತ್ಯಾ ಸಾಹೇಬ್ ಪಾಟೀಲ್, ರಣಜಿತ್ ಚೌಗ್ಲೆ, ಪ್ರಶಾಂತ್ ಪಾಟೀಲ್, ಅಪ್ಪ ಸಾಬ್ ಕೇಸ್ತಿ, ಅಜಯ್ ಚೌಗ್ಲೆ, ಸುಹಾಸ್ ಮಮದಾಪುರೆ ಸೇರಿ ಅನೇಕ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು. 3 ವರ್ಷದಿಂದ ನೆನೆಗುದಿಗೆ ಬಿದ್ದಿರುವ ಭೋಜ್ ಕಾರದ್ಗಾ ಸೇತುವೆ ಶೀಘ್ರದಲ್ಲಿಯೇ ಕಾಮಗಾರಿ ಪ್ರಾರಂಭಿಸದಿದ್ದರೆ ಉಗ್ರ ಹೋರಾಟ. ಜಿಲ್ಲಾ ಪಂಚಾಯತ್ ಸದಸ್ಯ ರಾಜು ವಡ್ಡರ್ ನಿಪ್ಪಾನಿ ತಾಲೂಕಿನ ಭೋಜ್ ಕಾರದ್ಗಾ ಮಧ್ಯೆ ಸೇತುವೆ ನಿರ್ಮಾಣಕ್ಕಾಗಿ ಸರ್ಕಾರದ 2017-18 ಮಾರ್ಚ್ನಲ್ಲಿ KRIDL ಇಲಾಖೆಯಿಂದ 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಟೆಂಡರ್ ಹೊರಡಿಸಿ 3 ವರ್ಷ ಕಳೆದರೂ ಇನ್ನೂ ಕಾಮಗಾರಿ ಪ್ರಾರಂಭವಾಗಿಲ್ಲ. ಅತಿ ಶೀಘ್ರದಲ್ಲಿಯೇ ಕಾಮಗಾರಿ ಪ್ರಾರಂಭಿಸಬೇಕು, ಇಲ್ಲದಿದ್ದರೆ 2 ಗ್ರಾಮಸ್ಥರಿಂದ ಉಗ್ರ ಹೋರಾಟ ನಡೆಸಲಾಗುವುದೆಂದು ಭೋಜ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ರಾಜೇಂದ್ರ ವಡ್ಡರ್ ಎಚ್ಚರಿಸಿದ್ದಾರೆ. ಈ ಕುರಿತು ಗಳತ್ಗಾದಲ್ಲಿ ಅವರ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, 2017-18 ಬೆಳಗಾವಿ ಜಿಲ್ಲೆಯಲ್ಲಿಯ 8 ಸೇತುವೆಗಳ ನಿರ್ಮಾಣಕ್ಕಾಗಿ ತಲಾ 10 ಕೋಟಿ ರೂಪಾಯಿಯಂತೆ ಒಟ್ಟು 80 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಟೆಂಡರ್ ಬಿ ಶ್ರೀನಿವಾಸ್ ರೆಡ್ಡಿಯವರ ಹೆಸರಿಗೆ ಮಂಜೂರಾಗಿದ್ದು, ಸದರಿ ಸೇತುವೆಗಳಲ್ಲಿಯ
ಏಳು ಸೇತುವೆಗಳು ಕಾಮಗಾರಿ ಪೂರ್ಣಗೊಂಡಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೇವಲ ಭೋಜ್ ಕಾರದ್ಗಾ ಸೇತುವೆಗೆ ಮಾತ್ರ ಇನ್ನೂ ಮುಹೂರ್ತ ಕೂಡಿ ಬಂದಿಲ್ಲವೆಂದರು. ಸದರಿ ಸೇತುವೆಗಳ ನಿರ್ಮಾಣಕ್ಕೆ ಸಂಸದರಾದ ಶ್ರೀ ಪ್ರಕಾಶ್ ಹುಕ್ಕೇರಿಯವರ ಪ್ರಯತ್ನದಿಂದ ನಿಧಿ ಮಂಜೂರಾಗಿದ್ದು ಇನ್ನೂವರೆಗೆ ಕಾಮಗಾರಿ ಪ್ರಾರಂಭವಾಗಿಲ್ಲ. ಕಳೆದ ಕೆಲ ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಭಾರೀ ಮಳೆ ಸುರಿಯುತ್ತಿದ್ದು ಈಗಿದ್ದ ಚಿಕ್ಕ ಸೇತುವೆ ಮುಳುಗಡೆಯಾಗಿದೆ. ಅಲ್ಲದೆ ಪರಿಸರದಲ್ಲಿಯ ತಗ್ಗು ಪ್ರದೇಶದ ಮನೆಗಳಿಗೆ ಹಾಗೂ ವಸತಿ ಪ್ರದೇಶಕ್ಕೆ ನೀರು ನುಗ್ಗಿದ್ದರಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ದರಿಂದ ಈ ಒಂದೇ ಸೇತುವೆಯ ಕಾಮಗಾರಿ ಇನ್ನೂ ಏಕೆ ನಡೆದಿಲ್ಲ, ಇದರ ಹಿಂದಿನ ಗುಟ್ಟೇನು ಎಂದು ಪ್ರಶ್ನಿಸಿದ ರಾಜು ವಡ್ಡರ್ ಇದರ ತನಿಖೆಯಾಗಬೇಕೆಂದು ಆಗ್ರಹಿಸಿದರು.